ಸ್ನೇಹಿತರೆ, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕಲಾಪರಿಪೂರ್ಣವಾದ ದೇಗುಲಗಳು ಕಂಡುಬಂದರೂ ಅಲ್ಲಿ ಹೊಯ್ಸಳರ ಛಾಯೆ ನಮಗೆ ಎದ್ದು ಕಾಣಿಸುತ್ತೆ. ಒಂದು, ಆ ದೇಗುಲಗಳನ್ನು ಹೊಯ್ಸಳರೇ ಕಟ್ಟಿಸಿರ್ತಾರೆ, ಇಲ್ಲ ಹೊಯ್ಸಳರ ಶಿಲ್ಪಕಲೆಯಿಂದ ಪ್ರೇರೇಪಿತರಾದವರು ಆ ದೇಗುಲಗಳನ್ನು ಕಟ್ಟಿಸಿರ್ತಾರೆ. ಅಂತಹ ದೇಗುಲಗಳ ಪೈಕಿ ನಾನಿವತ್ತು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇರೋದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹಿರೇನಲ್ಲೂರಿನ ಶ್ರೀ ಮಲ್ಲಿಕಾರ್ಜುನ ದೇಗುಲಕ್ಕೆ. ಕಡೂರಿನಿಂದ ಸುಮಾರು 16 ಕಿಲೋಮೀಟರ್ ದೂರ ಇರೋ ಈ ದೇಗುಲವನ್ನು ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಮೊಟ್ಟ ಮೊದಲ ಬಾರಿಗೆ ಕಟ್ಟಿಸಿದ್ದು ಗಂಗರು. ಸುಮಾರು 8ನೇ ಶತಮಾನದಲ್ಲಿ ಸರಳವಾಗಿ ಈ ದೇಗುಲವನ್ನು ಗಂಗರು ನಿರ್ಮಿಸಿದ್ದು, ಮುಂದೆ 12ನೇ ಶತಮಾನದಲ್ಲಿ ಹೊಯ್ಸಳ ಅರಸ ಇಮ್ಮಡಿ ಬಲ್ಲಾಳ ಈ ಗುಡಿಗೆ ಹಲವಾರು ಮಾರ್ಪಾಡುಗಳನ್ನು ಮಾಡಿ ಜೀರ್ಣೋದ್ಧಾರ ಮಾಡಿಸಿದ್ದ ಅಂತ ತಿಳಿದುಬರುತ್ತೆ. ತ್ರಿಕೂಟ ಮಾದರಿಯ ಗುಡಿ ಇದಾಗಿದ್ದು, ಇಲ್ಲಿ ಶಿವ, ಕೇಶವ ಮತ್ತು ಸೂರ್ಯರನ್ನು ಆರಾಧಿಸಲಾಗ್ತಾ ಇತ್ತು ಅನ್ನೋ ಮಾಹಿತಿ ನಮಗೆ ಸಿಗುತ್ತೆ. ಅತ್ಯಂತ ಅಲಂಕೃತವಾಗಿರೋ ಮೇಲ್ಛಾವಣಿ, ಕಂಬಗಳು, ಹೊರ ಮತ್ತು ಒಳಗೋಡೆಗಳು ಕನ್ನಡ ಸೀಮೆಯ ಶಿಲ್ಪಕಲೆಯ ಇತಿಹಾಸದಲ್ಲೇ ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾಗಿರುವಂಥವು. ವಿಪರೀತವಾಗಿ ಹಾಳಾಗಿದ್ದ ಈ ಗುಡಿಯನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಸವ ಟ್ರಸ್ಟ್ನವರು ಭಾರತೀಯ ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ 2004ರಲ್ಲಿ ಜೀರ್ಣೋದ್ಧಾರ ಮಾಡಿಸಿ ನಾಡಿಗೆ ಅರ್ಪಿಸಿದ್ದಾರೆ. ಇದೀಗ ಭಾರತೀಯ ಪುರಾತತ್ವ ಇಲಾಖೆ ಈ ಗುಡಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ.